ಕೋವಿಡ್ ಸಂಕಷ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ನೀಡಬೇಕೆಂದು ಪಣತೊಟ್ಟ ವಿಷ್ಣುಪ್ರಿಯ ಕಾಲೇಜ್. ಚಿಕ್ಕಬಳ್ಳಾಪುರ ತಾಲೂಕಿನ ಹೊರವಲಯದ ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮತ್ತು ಲಯನ್ಸ್ ಕ್ಲಬ್ ಚಿಕ್ಕಬಳ್ಳಾಪುರ ಇವರ ಸಹಯೋಗದೊಂದಿಗೆ 15 ಕಂಪನಿಗಳ ಸಹಕಾರದಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿಷ್ಣುಪ್ರಿಯ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಶ್ರೀ ವಿಷ್ಣುಪ್ರಿಯ ಕಾಲೇಜಿನ ವ್ಯವಸ್ಥಾಪಕರಾದ ರಾಮಚಂದ್ರ ರೆಡ್ಡಿ ಮಾತನಾಡಿ, ಕೋವಿಡ್ ಸಮಯದಲ್ಲಿ ವಿದ್ಯಾರ್ಥಿಗಳು ಮನೆಗಳಲ್ಲಿ ಬಹಳಷ್ಟು ಸವಾಲುಗಳನ್ನು ಎದುರಿಸುತ್ತಿದ್ದು ಓದಿರುವಂತಹ ವಿದ್ಯಾರ್ಥಿಗಳಿಗೆ ಕೆಲಸ ಇಲ್ಲದೆ ಸುಮ್ಮನೆ ಮನೆಗಳಲ್ಲಿರುವಂತಾಗಿತ್ತು. ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ಲಯನ್ಸ್ ಕ್ಲಬ್ ಚಿಕ್ಕಬಳ್ಳಾಪುರ ಇವರ ಸಹಕಾರದಿಂದ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉದ್ಯೋಗ ಮೇಳವನ್ನು ನಡೆಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಲಾಗುತ್ತಿದೆ ಎಂದು ತಿಳಿಸಿದರು. ಇವತ್ತು ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವತಿಯಿಂದ ಡಿಗ್ರಿಯಲ್ಲಿ ಅಂತಿಮ ವಿದ್ಯಾರ್ಥಿಗಳಿಗೆ ಮತ್ತು ಆಲ್ರೆಡಿ ಪಾಸ್ಔಟ್ ಸ್ಟೂಡೆಂಟ್ಸ್ಗೆ ಒಂದು ಜಾಬ್ ಮೇಳ ಅಂತ ಉದ್ದೇಶ ಇಟ್ಕೊಂಡು ಸುಮಾರು ಒಂದು 15 ಕಂಪ್ನಿಗಳನ್ನು ನಾವು ಇನ್ವೈಟ್ ಮಾಡಿದ್ವಿ. ಅವರೆಲ್ಲರೂ ಬಂದಿದ್ದಾರೆ. ಈಗ ಇಂಟ್ರೂ ನಡೀತಾ ಇದೆ. ಯಾಕಂದರೆ ಎಜುಕೇಷನ್ಗೆ ಕೊನೆಗೆ ಅಲ್ಟಿಮೇಟಾಗಿ ಒಂದು ಉದ್ಯೋಗದ ಅವಕಾಶ ಮೇಯ್ನ್ ಮುಖ್ಯವಾಗಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಉದ್ಯೋಗ ಬೇಕೇ ಬೇಕು. ಆ ಒಂದು ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ಕುಟುಂಬಗಳಿಂದ ಬಂದಿರುವಂಥ ಮಕ್ಕಳಿಗೆ ಮತ್ತು ತುಂಬ ಕಡುಬಡತನದಿಂದ ಬಂದಿರುವಂಥ ಮಕ್ಕಳಿಗೆ ಮನೆಗೊಂದು ಉದ್ಯೋಗ ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಕ್ಯಾಂಪ್ ಒಂದು ಮಾಡಿದ್ದೀವಿ ನಾವು. ಇದರಲ್ಲಿ ಮಕ್ಕಳು ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸುತ್ತಮುತ್ತಲ ಕಾಲೇಜುಗಳಿಂದನೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರು ನಿನ್ನೆಲ್ಲ ಟ್ರೈನಿಂಗ್ ಆಗಿದೆ. ಇವತ್ತು ಅವ್ರಿಗೆ ಸೆಲೆಕ್ಷನ್ ಆಗ್ತಿದೆ. ಭಾಳ ಉತ್ಸಾಹದಿಂದ ಹುಡುಗರಿದ್ದಾರೆ. ನಾಳೆಯಿಂದ ಅವ್ರಿಗೆ ಯಾವುದು ಕಂಪ್ನಿಯಿಂದ ಅಪಾಯಿಂಟ್ಮೆಂಟ್ ಬಂದಾಗ ಇಮ್ಮಿಡಿಯೇಟಾಗಿ ಅವರು ಹೋಗಿ ಒಂದು ಮನೆಯ ಒಂದು ಬ್ರೆಡ್ ವಿನ್ನರ್ ಆಗ್ತಾರೆ. ಅವರು ಸಮಾಜಕ್ಕೆ ಇದೊಂದು ಒಂದು ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಎಲ್ಲ ಕುಟುಂಬಗಳು ಸುಖವಾಗಿರಬೇಕನ್ನೋ ಉದ್ದೇಶದಿಂದ ಈ ಆರ್ಥಿಕ ಸಂಕಷ್ಟ ಇರುವಾಗ ಇಂಥ ಸಂದರ್ಭದಲ್ಲಿ ಎಲ್ಲ ಕಂಪ್ನಿಗಳು ನಮ್ಮ ಕಾಲೇಜ್ ಕಡೆ ಬಂದಿದ್ದಾವೆ ಉದ್ಯೋಗ ಕೊಡೋಕ್ಕೆ. ಆ ಕಂಪ್ನಿಗಳ ಮುಖಾಂತರ ಕಂಪ್ನಿಗಳಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಎಲ್ಲ ನಮ್ಮ ಸಿಬ್ಬಂದಿಯವರು ಮಕ್ಕಳಿಗೋಸ್ಕರ ದುಡಿತಾ ಇದ್ದಾರೆ. 25 ವರ್ಷಗಳಿಂದ ನಮ್ಮ ಈ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಕ್ಕಳಿಗೋಸ್ಕರ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಜನರ ಸೇವೆ ಜನಾರ್ದನ ಸೇವೆ ಕರ್ತವ್ಯ ದೇವರು ಎಂಬ ಉದ್ದೇಶದಿಂದ ನಾವು ಈಗ ಎಲ್ಲ ಮಕ್ಕಳಿಗೂ ಇದುವರೆಗೂ ಗಣ್ಯಾತಿ ಗಣ್ಯರೆಲ್ಲ ಬಂದು ಮಕ್ಕಳಿಗೆ ಒಂದು ಉಪದೇಶ ಮಾಡಿದ್ದಾರೆ. ಮತ್ತು ಇವತ್ತು ಆ ಕಂಪ್ನಿಗಳಿಗೆಲ್ಲ ನಾನು ಧನ್ಯವಾದ ತಿಳಿಸ್ತಾ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡಬೇಕನ್ನೋ ಉದ್ದೇಶದಿಂದ ನಾವು ಉದ್ಯೋಗ ಕೊಡಿಸ್ತಾ ಇದ್ದೀವಿ. ಆ ತಂದೆ ತಾಯಿಯ ಒಂದು ಭಗವಂತನ ಆಶೀರ್ವಾದ ಎಲ್ಲರಿಗೂ ಇರಲಿ. ಸುಮಾರು 150 ವಿದ್ಯಾರ್ಥಿಗಳಿಗೆ ಈ ಕೆಲಸ ಸಿಗುತ್ತೆ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಅಲ್ಲದೆ ಜೊತೆ ಹೊರಗಡೆ ಇರುವಂಥ ಮಕ್ಕಳಿಗೂ ಕೆಲಸ ಸಿಗ್ತಾ ಇದೆ. ಸುಮಾರು ಒಂದು ಲಿಸ್ಟ್ ಆಫ್ ಕಂಪ್ನೀಸು ಅದು ನಾನು ಇದೆ, ಈಗ ಆಲ್ರೆಡಿ ನಡೀತಾ ಇದೆ, ನೀವು ಬೇಕಾದ್ರೆ ನೋಡ್ಬೋದು. ಮತ್ತು ಇವೆಲ್ಲರಿಗೂ ಮಿನಿಮಮ್ ಸ್ಯಾಲ್ರಿಸೇ ನಿಮಗೆ ಒಂದು 20,000 ಇರುತ್ತೆ. ಅದರದ್ದು ಒಳ್ಳೆ ಕಂಪ್ನಿಗಳದೇ ಅವರಿಗೆ ಅವಕಾಶ ಸಿಕ್ಕಿದೆ. ಅದನ್ನು ಮಕ್ಕಳು ಸದುಪಯೋಗ ಪಡಿಸ್ಕೊತಾರೆ. ಮತ್ತು ಈ 15 ವರ್ಷಗಳ ಒಂದು ತಪಸ್ಸು ಏನು ಮಾಡಿದ್ದಾರೆ ವಿದ್ಯಾಭ್ಯಾಸದಲ್ಲಿ, ಅದಕ್ಕೆ ಇವತ್ತು ಫಲ ಸಿಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ.